श्रीगुरुभ्यो नमः हरिः ॐ यतो जन्माद्यस्य श्रुतिसमयमानैकविषयात् स्वतन्त्रस्तन्त्रगुरुर्यश्च जगतां विमूढाय तत्त्वं प्रकटमिह वेत्तुं सुमनसो मुकुन्दं ध्यायामागन्तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकामितः कुशमध्वनामामि परतोऽस्तु निरन्तरं वाणि ते करवण्यम्बशरणो सर्वदाभूयात् श्रीमदाचार्यभाग समाश्रये कुरुं भक्त्या वहा विश्वासगोपकं क्षिपे सर्वभारांश्च गुरो श्रीपादपङ्कजे पाद्भागमर्थविशदीकरणप्रवीणो दुर्वादिगर्भवज्रवोदि श्रीसत्यधर्मगुराणी सुप्रसन्नो व्याधयास्य वरदः सकलार्थवेदी। ಅತ್ಯಂತ ಪರಮಮಂಗಳಕರವಾಗಿರುವಂತಹ ದಿವಸ, ಕಾರಣ ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಮಹಾಜ್ಞಾನಿಗಳಾಗಿರುವಂತಹ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಶ್ರೀ ಸತ್ಯಧರ್ಮ ತೀರ್ಥರ ಆರಾಧನೆಯ ಒಂದು ಪರ್ವಕಾಲ. ಸತ್ಯಧರ್ಮ ತೀರ್ಥರ ಮಹಾಮಹಿಮೆಯನ್ನ ಅವರ ಚರಿತ್ರೆಯಲ್ಲಿ ವಿಸ್ತಾರವಾಗಿ ನೋಡ್ತಾ ಇದ್ದೀವಿ. ಮಹಾಜ್ಞಾನಿಗಳಾಗಿರುವಂತಹ ಸತ್ಯವರತೀರ್ಥರು ಅವರಿಗೆ ಪೀಠವನ್ನ ಹಿಡಿದಂಥವರು. ಇವರ ಚರಿತ್ರೆಯನ್ನ ನಾವು ತಿಳಿಲಿಕ್ಕೆ ಹೊರಟ್ರೆ ನಮಗೆ ಸಹಾಯಕವಾಗಿರುವಂತಹ ಗ್ರಂಥಗಳು ಗುರುಚಂದ್ರ ಕಲೋದಯ ಅಂತ ಇದೆ. ಅದು ಆಸ್ಥಾನ ಪಂಡಿತರಾಗಿರುವಂತಹ ಕಲ್ಲಾಪುರ ಶ್ರೀ ರಾಮಚಂದ್ರಾಚಾರ್ಯರು ಆ ಗ್ರಂಥವನ್ನು ಬರೆದಿದ್ದಾರೆ. ಸತ್ಯಧರ್ಮ ತೀರ್ಥರ ಸಾಕ್ಷಾತ್ ಶಿಷ್ಯರಾಗಿರುವಂಥವರು. ಇದರ ಜೊತೆಗೆ ಧರ್ಮತೀರ್ಥ ಚರಿತಂ ಅಂತ ಇದೆ. 68 ಶ್ಲೋಕಾತ್ಮಕವಾಗಿರುವಂಥದ್ದು, ಗೂಢ ಕರ್ತೃತ್ವಕದ ಕಾವ್ಯವಾಗಿರುವಂಥದ್ದು. ಅದರಲ್ಲೂ ಸಹಿತ ಬಹಳಷ್ಟು ಇವರ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಆಮೇಲೆ ನವರತ್ನ ವಂಶಜ ರತ್ನ ಮಾಲಿಕಾ ಅಂತ ಇದೆ, ಅಲ್ಲೂ ಸಹಿತ 99 ಶ್ಲೋಕಾತ್ಮಕವಾಗಿರುವಂಥದ್ದು. ಇದನ್ನ ಬರೆದಂಥವರು ಬಾಲಾಚಾರ್ಯ ಅನ್ನುವಂಥವರು. ಹಾಗಾಗಿ ಈ ಎಲ್ಲ ಗ್ರಂಥಗಳಲ್ಲಿ ಸತ್ಯಧರ್ಮ ತೀರ್ಥರ ಮಹಾಮಹಿಮೆಯನ್ನ ನಾವು ಕಾಣ್ತಾ ಇದ್ದೀವಿ. ಸತ್ಯಧರ್ಮ ತೀರ್ಥರು ಆಶ್ರಮವನ್ನ ಸ್ವೀಕಾರ ಮಾಡಿರುವಂಥದ್ದು ಸತ್ಯವರತೀರ್ಥರಿಂದ. ಮಹಾಜ್ಞಾನಿಗಳಾಗಿರುವಂತಹ ಸತ್ಯವರತೀರ್ಥರು ಇವರಿಗೆ ಆಶ್ರಮವನ್ನು ನೀಡಿದ್ದಾರೆ. ಆಶ್ರಮ ನೀಡುವಂಥದ್ದೇ ಒಂದು ವಿಶಿಷ್ಟವಾಗಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಘಟನೆಯನ್ನು ಹೇಳ್ತಾರೆ. ಸತ್ಯಧರ್ಮ ತೀರ್ಥರು ಆಶ್ರಮವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಆ ಘಟನೆ ನಡೆದಿರುವಂಥದ್ದು ಅಂತ ಹೇಳ್ತಾರೆ. ಅದನ್ನ ವಿಸ್ತಾರವಾಗಿ ನಾವು ಕಾಣಬಹುದು. ಸತ್ಯರವರ ತೀರ್ಥರು ಉತ್ತರಾದಿ ಮಠದ ಪರಂಪರೆಯಲ್ಲಿ ಇರುವಂತಹ ಸಂದರ್ಭ. ರಾಮದೇವರನ್ನ ದುಷ್ಟರು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ. ಅದರ ಮೇಲಿರುವಂತಹ ಬೆಳ್ಳಿ ಬಂಗಾರದ ಆಭರಣಗಳಿಗೋಸ್ಕರವಾಗಿ ಆ ಸಂದರ್ಭದಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ತಾರೆ ಸತ್ಯವರ ತೀರ್ಥರು. ರಾಮದೇವರು ಸಿಗೋವರೆಗೂ ನಾನು ಊಟವನ್ನು ಮಾಡೋದಿಲ್ಲ, ಪ್ರಾಯೋಪವೇಶವನ್ನು ಮಾಡ್ತೇನೆ ಅಂತ ಹೇಳದಂತಹ ಸಂದರ್ಭದಲ್ಲಿ ಇವರು ಅವರ ಶಿಷ್ಯರಾಗಿರುವಂಥವರು, ಅವರ ಜೊತೆಗೆ ಇರುವಂಥವರು ರಾಮದೇವರ ಒಂದು ವಿಶೇಷವಾದ ಕೃಪಾ ಕಟಾಕ್ಷ ಹೇಗಿರ್ತದೆ ಅನ್ಲಿಕ್ಕೆ ಈ ಘಟನೆ ಸಾಕ್ಷಿಯಾಗಿರುವಂಥದ್ದು. ರಾಮದೇವರು ದೊರೆಯೋ ತನಕ ನಾನು ಊಟ ಮಾಡೋದಿಲ್ಲ, ಪ್ರಾಯೋಪವೇಶಕ್ಕೆ ಕುತ್ಕೊಳ್ತೇನೆ ಅಂತ ಅವರು ರಥವನ್ನು ಕೈಗೊಂಡಿದ್ದಾರೆ. ಮುಂದೆ ಒಂದು ದಿವಸ ಪೂರ್ವಾಶ್ರಮದಲ್ಲಿ ಅಣ್ಣಯ್ಯ ಆಚಾರ್ಯರು ಅಂತಾರೆ, ಪುರುಷೋತ್ತಮಾಚಾರ್ಯರು ಅಂತ ಕರೀತಾರೆ ಸತ್ಯಧರ್ಮ ತೀರ್ಥರ ಪೂರ್ವಾಶ್ರಮದ ಹೆಸರು. ಅಲ್ಲೇ ಸಮೀಪದಲ್ಲಿರುವಂತಹ ಬೆಳಗ್ಗೆ ಸ್ನಾನ ಮಾಡಬೇಕು ಅಂತ ಹೊರಟಿದ್ದಾರೆ ತೀರ್ಥಕ್ಕೆ. ಆ ಸಂದರ್ಭದಲ್ಲಿ ಪೆಟ್ಟಿಗೆ ಇವರಿಗೆ ಕಂಡಿದೆ. ಕಳ್ಳರಿಗೆ ಬೇಕಾಗಿರೋದು ಕುರ್ತಿಯಲ್ಲ, ಅವರಿಗೆ ಬೇಕಾಗಿರೋದು ಬೆಳ್ಳಿ ಪದಾರ್ಥಗಳು, ಬಂಗಾರದ ಆಭರಣಗಳು. ಅದನ್ನೆಲ್ಲ ತಗೊಂಡಿದ್ದಾರೆ, ಅಲ್ಲೇ ಇಟ್ಟು ಹೊರಟು ಹೋಗ್ಬಿಟ್ಟು. ಆ ಸಂದರ್ಭದಲ್ಲಿ ಇವರ ಕಣ್ಣಿಗೆ ಆ ಮೂರ್ತಿಗಳು ಬಿದ್ದಿದ್ದಾವೆ, ಪೆಟ್ಟಿಗೆ ಕಂಡಿದೆ.
ಓಡಿದ್ರು ಗುರುಗಳ ಹತ್ರ, ಹೋಗಿ ಸುದ್ದಿಯನ್ನು ತಿಳಿಸಿದ್ದಾರೆ, ಓಡೋಡಿ ಬಂದ್ರು, ರಾಮದೇವರನ್ನ ಸ್ವೀಕಾರ ಮಾಡಿದ್ದಾರೆ ಸತ್ಯವರ ತೀರ್ಥರು. ಅವತ್ತ ಅವರ ಮನಸ್ಸಿಗೆ ಅನಿಸಿದೆ, ಯಾರಿಗೂ ಕಾಣದೇ ಇರುವಂತಹ ರಾಮದೇವರು ಇವರಿಗೆ ಕಂಡಿದ್ದಾರೆ, ಹಾಗಾಗಿ ರಾಮದೇವರ ವಿಶೇಷವಾದ ಅನುಗ್ರಹ ಇವರ ಮೇಲಿದೆ ಅಂತ ಹೇಳಿ ಅವರೇನು ಮಾಡಿದ್ರು, ಮುಂದೆ ಅವರ ವಿದ್ವತ್ ಪ್ರತಿಭೆಯನ್ನು ನೋಡಿ, ಅವರಲ್ಲಿರುವಂತಹ ವೈರಾಗ್ಯವನ್ನು ನೋಡಿ, ಅವರಲ್ಲಿ ಮೇಲಿರುವಂತಹ ಹರಿವಾಯು ಗುರುಗಳ ಅನುಗ್ರಹವನ್ನು ನೋಡಿ ಸತ್ಯ ಧರ್ಮ ತೀರ್ಥರು ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ ಸತ್ಯವರ ತೀರ್ಥರು. ಇನ್ನು ಸತ್ಯವರ ತೀರ್ಥರ ಶಿಷ್ಯರಾಗುವಂತಹ ಸತ್ಯಧರ್ಮ ತೀರ್ಥರ ಮಹಾಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು. ಅವರ ಗ್ರಂಥಗಳನ್ನ ನೋಡದವರಿಗೆ ಅವರ ಮಹಾಮಹಿಮೆ ತಿಳಿಯುವಂಥದ್ದು, ಅವರ ವ್ಯಾಖ್ಯಾನ ಶೈಲಿ ಆಗಿರಬಹುದು, ಅವರ ವಾಕ್ ಚಾತುರ್ಯ ಆಗಿರಬಹುದು, ಅತ್ಯಪೂರ್ವವಾಗಿರುವಂಥದ್ದು. ಒಂದೊಂದು ಒಂದೊಂದು ವಿಷಯವನ್ನು ಬಿಡಿಸ್ತಾ ಹೋಗ್ತಾರೆ, ಅದು ಆ ಗ್ರಂಥವನ್ನು ಓದಿದಾಗೆ ಅದರ ಮಹತ್ವ ಗೊತ್ತಾಗುವಂಥದ್ದು. ಸತ್ಯಧರ್ಮ ತೀರ್ಥರ ಶಿಷ್ಯರಲ್ಲಿ ಪ್ರಧಾನರಾಗಿರುವಂಥವರು, ಅವರ ಸಾಕ್ಷಾತ್ ಅನುಜರಾಗಿರುವಂಥವರು, ವಿದ್ವಾಂಸರಾಗಿರುವಂಥವರು, ಸತ್ಯ ಸಂಕಲ್ಪ ತೀರ್ಥರು, ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಅವರ ಹೆಸರಾಗಿರುವಂಥದ್ದು. ಆಮೇಲೆ ನರಸಿಂಹ ಒಡೆಯರು ಅಂತ ಹೇಳಿ ಅವರ ಶಿಷ್ಯರಾಗಿರುವಂಥವ್ರು, ಆಮೇಲೆ ಕಲ್ಲಾಪುರ ರಾಮಚಂದ್ರಾಚಾರ್ಯರು ಇವರೆಲ್ಲ, ಆಮೇಲೆ ರಾಮಾಚಾರ್ಯರು, ದಿವಾನ್ ಪೂರ್ಣಯ್ಯನವರು, ಅವರೆಲ್ಲ ಸತ್ಯಧರ್ಮ ತೀರ್ಥರ ವಿಶೇಷವಾಗಿ ಗುರುಭಕ್ತಿಯನ್ನ ಮಾಡುವಂಥವ್ರು. ಹೀಗೆ ಅವರ ಶಿಷ್ಯ ಪರಂಪರೆಯು ವಿಸ್ತಾರವಾಗಿರುವಂಥದ್ದು. ಇನ್ನು ಇವತ್ತಿನ ವಿಷಯ ನಾವು ಸ್ವೀಕಾರ ಮಾಡಿರುವಂಥದ್ದು ಸತ್ಯಧರ್ಮ ತೀರ್ಥರ ಮಹಿಮೆ ಬಹಳ ವಿಸ್ತಾರವಾಗಿರುವಂಥದ್ದು. ಅದರಲ್ಲಿ ಒಂದು ನಾನಿವತ್ತು ಆರಿಸ್ಕೊಂಡಿರುವಂಥದ್ದು, 10 ರೂಪಗಳನ್ನ ಒಂದೇ ಶ್ಲೋಕದಲ್ಲಿ ಅವರು ವಿಸ್ತಾರವಾಗಿ ವ್ಯಾಖ್ಯಾನವನ್ನ ಮಾಡಿ ತೋರಿಸಿದ್ದಾರೆ. ನಮ್ಮಂತಹ ಮಂದಮತಿಗಳಿಗೆ ಭಗವಂತನ ಅನುಗ್ರಹ ಆಗಲಿ ಎನ್ನುವ ದೃಷ್ಟಿಯಿಂದ 10 ಅವತಾರಗಳನ್ನೂ ಸಹಿತ ಅವರು ಈ ಒಂದು ಶ್ಲೋಕದಲ್ಲಿ, ಭಾಗವತದಲ್ಲಿ ಬರುವಂತಹ ನವಮ ಸ್ಕಂದದಲ್ಲಿ ಬರುವಂತಹ ಅಧ್ಯಾಯ 8ನೇ ಅಧ್ಯಾಯ 8ರಲ್ಲಿ ಬರುವಂತಹ ಶ್ಲೋಕ 85ನೇ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಬರೆದು ತೋರಿಸಿದ್ದಾರೆ. ಈ 85ನೇ ಶ್ಲೋಕದಲ್ಲಿ ಇಡೀ 10 ಅವತಾರಗಳನ್ನ, ಭಗವಂತನ 10 ರೂಪಗಳನ್ನ ನಾವು ಚಿಂತನೆ ಮಾಡಬಹುದು ಅನ್ನೋದು ಸತ್ಯಧರ್ಮ ತೀರ್ಥರ ಅಪೂರ್ವವಾಗಿರುವಂತಹ ವಿದ್ವತ್ ಪ್ರತಿಭೆ. ಅದನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಗುರುವರ್ಥೇ ತ್ಯಕ್ತ ರಾಜ್ಯೋ ವ್ಯಚರದ ತನುವನಂ ಪದ್ಮಪದ್ಮ್ಯಾಂ ಪ್ರಿಯಾಯಾಹ ಅಂತ ಪ್ರಾರಂಭ ಆಗುವಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಅವರು 10 ಅರ್ಥಗಳನ್ನ, ಅಂದ್ರೆ 10 ರೂಪಗಳನ್ನ ನಾವು ಚಿಂತನೆ ಮಾಡಬಹುದು ಅಂತ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಗುರುವರ್ಥೇ ತ್ಯಕ್ತ ರಾಜ್ಯೋ, ಮೊದಲನೇ ಅರ್ಥ ರಾಮದೇವರನ್ನ ಪೂಜಾ ಮಾಡುವಂಥವ್ರು ನಿತ್ಯದಲ್ಲಿ, ಹಾಗಾಗಿ ರಾಮದೇವರ ಪೂಜೆಯನ್ನು ಮಾಡುವಂತಹ ರಾಮಾರ್ಚಕರಾಗಿರುವಂತಹ ಸತ್ಯಧರ್ಮ ತೀರ್ಥರು ರಾಮದೇವರ ಬಗ್ಗೆ ಅರ್ಥವನ್ನು ಹೇಳುತ್ತಾರೆ, ರಾಮಾವತಾರವನ್ನು ವರ್ಣಿಸ್ತಾರೆ. ಮೊದಲನೇದಾಗಿ 10 ಅವತಾರದಲ್ಲಿ ಮೊದಲನೇದ್ದು ರಾಮಾವತಾರ. ರಾಮದೇವರನ್ನ ವಿಶೇಷವಾಗಿ ಪೂಜಾ ಮಾಡುವಂಥವರು ಯಹ, ಯಾವ ರಾಮದೇವರು, ಗುರುವರ್ಥೇ ತಂದೆಯಾಗಿರುವಂತಹ ದಶರಥನಿಗಾಗಿ, ತ್ಯಕ್ತ ರಾಜ್ಯ ರಾಜ್ಯ ತ್ಯಾಗವನ್ನ ಮಾಡಿ, ಅನುವನಂ ಕಾಡುಗಳಲ್ಲಿ ವ್ಯಚರತ ಸಂಚರಿಸಿದನೋ, ವನವಾಸಿ ಅಂತ ಅನಿಸ್ಕೊಂಡೋ, ತಂದೆಗೋಸ್ಕರವಾಗಿ ತಂದೆ ಮಾಡಿರುವಂತಹ ಪ್ರತಿಜ್ಞೆಯನ್ನ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಭಗವಂತ ವನವಾಸವನ್ನ ಪ್ರವೇಶ ಮಾಡಿದ್ದಾನೆ, ವನವಾಸಿ ಅಂತ ಅನಿಸ್ಕೊಂಡಿದ್ದಾನೆ. ಎಲ್ಲ ದುಷ್ಟರನ್ನ ಸಂಹಾರ ಮಾಡಲಿಕ್ಕೋಸ್ಕರವಾಗಿ, ತನ್ನ ತಂದೆಯ ಮಾತನ್ನ ನಡೆಸಲಿಕ್ಕೋಸ್ಕರವಾಗಿ ಬಂದಿರುವಂತಹ ಹೇ ರಾಮಚಂದ್ರ ಪ್ರಭು, ನಿನಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ. ಮೊದಲನೇದಾಗಿ ರಾಮದೇವರ ಪರವಾಗಿ ಅರ್ಥವನ್ನ ಹೇಳಿದ್ರು. ಗುರುವರ್ಥೇ ತ್ಯಕ್ತ ರಾಜ್ಯೋ ವ್ಯಚರದನು ವನಂ, ವನಕ್ಕೆ ಹೋಗಿ ವನವಾಸಿ ಅಂತ ಅನಿಸ್ಕೊಂಡ, ಇದು ರಾಮದೇವರ ಪರವಾಗಿ ಅರ್ಥ ಮೊದಲನೇದು. ಇನ್ನು ಎರಡನೇದಾಗಿ 10 ಅವತಾರಗಳನ್ನ ಹೇಳುತ್ತಾರೆ, ಅದರಲ್ಲಿ ರಾಮಾವತಾರದ ಬಗ್ಗೆ ಹೇಳಿದ್ರು ಮೊದಲು. ಇನ್ನು ಮೊದಲನೇ ಅವತಾರ ಮತ್ಸ್ಯಾವತಾರ, ಅದರ ಅರ್ಥವನ್ನು ಹೇಳುತ್ತಾರೆ. ಯಹ,
ಯಾವ ಮತ್ಸ್ಯಾವತಾರಿಯಾಗಿರುವಂತಹ ಭಗವಂತ ಗುರುವರ್ಥೆ, ಗುರು ಅನ್ನೋ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿದ್ದಾವೆ. ಅದನ್ನು ತೋರಿಸ್ತಾರೆ ಸತ್ಕರ್ಮತೀರ್ಥರು. ಅಪೂರ್ವವಾಗಿರುವಂತಹ ವಿದ್ವತ್ ಪ್ರತಿಭೆ. ಗುರು ಅನ್ನೋ ಶಬ್ದಕ್ಕೆ ಭಾರ ಅಂತ ಅರ್ಥ ಇದೆ. ಸತ್ಯವ್ರತ ಮಹಾರಾಜ ಏನಿದ್ದಾನಲ್ಲ, ಅವನ ಪ್ರಯೋಜನಕ್ಕೋಸ್ಕರವಾಗಿ, ಅವನ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಅವನ ನೌಕೆಯ ಭಾರವನ್ನೇ ಸ್ವೀಕಾರ ಮಾಡಿದ್ದಾನೆ ಭಗವಂತ. ಅದನ್ನು ಹೇಳಬೇಕಾಗಿದೆ. ಗುರುವರ್ಥೆ ಯಹ, ಯಾವ ಮತ್ಸಾವತಾರಿಯಾಗಿರುವಂತಹ ಭಗವಂತ ಗುರುವರ್ಥೆ, ಗುರು ಅಂದ್ರೆ ಭಾರ ಅಂತ ಅರ್ಥವನ್ನು ಇಟ್ಟುಕೊಂಡ್ರೆ, ಸತ್ಯವ್ರತ ಮಹಾರಾಜ ಮನುವಿನಲ್ಲ, ಅವನ ಪ್ರಯೋಜನಕ್ಕಾಗಿ ಅವನ ನೌಕೆಯ ಭಾರವನ್ನ ಅನುವನಂ, ವನಂ ಅನ್ನೋ ಶಬ್ದಕ್ಕೆ ನೀರು ಅಂತ ಅರ್ಥ ಇದೆ. ವ್ಯಚರತ ವಿಹರಿಸಿದನು, ನೀರದಲ್ಲಿ ಮೀನಾಗಿ ಅವತಾರವನ್ನು ಮಾಡಿದನೋ ಅಂತಹ ಭಗವಂತ ನಮ್ಮನ್ನ ರಕ್ಷಣೆ ಮಾಡಲಿ. ಇದು ಮೊದಲನೇ ಅರ್ಥ, ಮೊದಲನೇ ರೂಪ. ಎರಡನೇದಾಗಿ ಕುರ್ಮಾವತಾರ. ಯಹ, ಯಾವ ಕುರ್ಮಾವತಾರಿ ಆಗಿರುವಂತಹ ಭಗವಂತನಾಗಿರುವಂತಹ ಹರಿ, ಗುರುವರ್ಥೆ ಈಗ ಹೇಳದ ಹಾಗೆ ಭಾರ ಅಂತ ಅರ್ಥ ಇಟ್ಕೊಂಡ್ರೆ, ಭಾರವಾಗಿರುವಂಥದ್ದು ಯಾವುದು? ಮಂದರ ಪರ್ವತ. ಆ ಪರ್ವತವನ್ನ ಅನುವನ ಕ್ಷೀರಸಾಗರದಲ್ಲಿ ವ್ಯಚರತ ವಿಹರಿಸಿದನೋ ಅಂತಹ ಶ್ರೀಹರಿ, ಕುರ್ಮಾವತಾರಿಯಾಗಿರುವಂತಹ ಭಗವಂತ ನನ್ನನ್ನು ರಕ್ಷಣೆ ಮಾಡಿ. ಇನ್ನು ಮೂರನೇದಾಗಿ ವರಾಹಾವತಾರ. ಯಹ ಪಾಣಿಸ್ಪರ್ಶ ಕ್ಷಮಾಭ್ಯಾಂ ಪದ್ಮ ಪದ್ಭ್ಯಾಂ ಅನುವನಂ ವ್ಯಚರತ ಸಹ ಸ ನಹ ಆವತಾರ ಅಂತ ಇಟ್ಕೊಂಡ್ರೆ, ಯಾವ ವರಾಹ ರೂಪಿಯಾಗಿರುವಂತಹ ಭಗವಂತ ಅವನ ಪಾದ ಪದ್ಮಗಳನ್ನ ಭೂದೇವಿ ತನ್ನ ಪಾಣಿಗಳಿಂದ ಸ್ಪರ್ಶವನ್ನ ಮಾಡುತ್ತಾಳೋ ಅಂತಹ ಅನುವನಂ, ಕಾಡಿನಲ್ಲಿ ಸಂಚಾರ ಮಾಡುವಂತಹ ವರಾಹ ರೂಪಿ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಮೂರು ನಾಲ್ಕು ರೂಪದ ವರ್ಣನೆವಾಯಿತು. ಇನ್ನು ಐದನೆಯದಾಗಿ ನರಸಿಂಹಾವತಾರ. ಯಹ, ಯಾವ ನರಸಿಂಹದೇವರು? ಗುರುವರ್ಥೆ, ಗುರು ಅಂದ್ರೆ ತಂದೆ ಅಂತ ಅರ್ಥ ಇದೆ. ಪ್ರಹ್ಲಾದನ ತಂದೆಯಾಗಿರುವಂತಹ ಹಿರಣ್ಯಕಶಿಪುವಿನ ಅರ್ಥೇ ಅಂದ್ರೆ ಸಂಹಾರಕ್ಕಾಗಿ. ಅರ್ಥ ಅನ್ನೋ ಶಬ್ದಕ್ಕೆ ನಿವೃತ್ತಿ, ಕಾಲ ಅಂತ ಅರ್ಥ ಇದೆ, ನಾಶ ಅಂತ ಇದೆ. ವ್ಯಚರತ ಅವತಾರ ಮಾಡಿದನೋ ಅಂತಹ ನರಸಿಂಹ ರೂಪಿ ಭಗವಂತ ಅಂದ್ರೆ ಹಿರಣ್ಯಕಶಿಪುವಿಗೆ ಕಾಲನಾಗಿ ಯಮರೂಪಿಯಾಗಿ ಭಗವಂತ ಅಷ್ಟು ಭಯಂಕರವಾಗಿರುವಂತಹ ರೂಪವನ್ನ ಸ್ವೀಕಾರ ಮಾಡಿ ಆ ದುಷ್ಟನಾಗಿರುವಂತಹ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿ ಅರ್ಥ ನಾಶ ನಿವೃತ್ತಿಯನ್ನ ಮಾಡಿ ಪ್ರಹ್ಲಾದನನ್ನ ರಕ್ಷಣೆ ಮಾಡಿದನೋ ಅಂತಹ ನರಸಿಂಹರೂಪಿ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಇನ್ನು ವಾಮನಾವತಾರ. ಯಹ, ಯಾವ ಇಂದ್ರನು? ಗುರುವರ್ತೆ ಸತಿ. ಗುರು ಅಂದ್ರೆ ಬೃಹಸ್ಪತಿ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಅರ್ಥ. ಗುರು ಅಂದ್ರೆ ಬೃಹಸ್ಪತಿ, ದೇವ ಗುರುವಾಗಿರುವಂಥವು. ಅರ್ಥ ಅಂದ್ರೆ ನಿವೃತ್ತಿ. ಪುರೋಹಿತರಾಗಿರುವಂತಹ, ಜ್ಞಾನಿಗಳಾಗಿರುವಂತಹ, ಇಂದ್ರನ ಗುರುಗಳಾಗಿರುವಂತಹ ಬೃಹಸ್ಪತ್ಯಾಚಾರ್ಯರು ಅವರಿಗೆ ಇಂದ್ರದೇವರು ಮಾಡಿದಂತಹ ಅವಮಾನದಿಂದ ಅವರು ನಿವೃತ್ತರಾಗಿ ಹೋದ್ರು. ತೆಕ್ತ ರಾಜ್ಯ, ಅವರ ಗುರು ಕರುಣೆ ತಪ್ಪಿದಂತಹ ಇಂದ್ರದೇವರು ತೆಕ್ತ ರಾಜ್ಯ, ರಾಜ್ಯವನ್ನ ಕಳೆದುಕೊಂಡ್ರು, ರಾಜ್ಯವನ್ನ ಭ್ರಷ್ಟರನ್ನಾಗಿ ಮಾಡಿದರು. ಅಂದ್ರೆ ಗುರು ಅಂದ್ರೆ ಶ್ರೇಷ್ಠವಾಗಿರುವಂತಹ ಆ ಬೃಹಸ್ಪತ್ಯಾಚಾರ್ಯರ ಅನುಗ್ರಹ ತಪ್ಪಿ ಹೋಯ್ತಲ್ಲ ಇಂದ್ರದೇವರಿಗೆ, ರಾಜ್ಯವನ್ನ ತೆಕ್ತ ರಾಜ್ಯ ಬಲಿಯಿಂದ ಎಲ್ಲವನ್ನ ಕಳ್ಕೊಂಡ್ರು. ಅಂತಹ ರಾಜ್ಯವನ್ನ ಭಗವಂತ ವಾಮನನಾಗಿ ಅವತಾರ ಮಾಡಿ ಆ ರಾಜ್ಯವನ್ನ ಹಿಂದಿರುಗಿಸ್ತ ಇಂದ್ರದೇವರಿಗೆ. ಆದ್ದರಿಂದ ಅಂತಹ ವಾಮನ ರೂಪಿ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಇನ್ನು ಆರನೇ ಅವತಾರ, ಪರಶುರಾಮ ಅವತಾರದ ಅರ್ಥವನ್ನು ತಿಳಿಸ್ತಾರೆ. ಯಹ, ಯಾವ ಪರಶುರಾಮ ದೇವರು? ಗುರುವರ್ಥೆ, ಪೂಜ್ಯರಾಗಿರುವಂತಹ ಕಶ್ಯಪರಿಗೋಸ್ಕರ ತೆಕ್ತ ರಾಜ್ಯ, ಕ್ಷತ್ರಿಯರಿಂದ ತೆಗೆದುಕೊಂಡಂತಹ ರಾಜ್ಯವನ್ನ ಹುಟ್ಟಿದ್ದಾರೋ ಅಂತಹ ಪರಶುರಾಮ ದೇವರು. ಅಂದ್ರೆ
ಭಗವಂತ ಪರಶುರಾಮನಾಗಿ ಅವತಾರವನ್ನು ಮಾಡಿ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿದ್ದಾನೆ. ರಕ್ತದಲ್ಲಿ ಸ್ನಾನ ತರ್ಪಣ ಮಾಡಿದ ವಿಪ್ರ ಭಾರ್ಗವನ್ನ ನೋಡಿ ಸಖಿ, ದಾಸರಾಯರು ಹೇಳದ ಹಾಗೆ ಅಂತಹ ಅತ್ಯದ್ಭುತವಾದ ರೂಪ, ಗಂಡು ಕೊಡಲಿಯನ್ನ ಹಿಡಿದಿರುವಂತಹ ರೂಪ ಪರಶುರಾಮ ರೂಪ, ಅದನ್ನಲ್ಲಿ ಹೇಳಿದ್ರು. ಇನ್ನು ರಾಮಾವತಾರದ ವರ್ಣನೆ ನಾವೀಗ ತಿಳಿದುಕೊಂಡಿದ್ದೀವಿ. ಇನ್ನು ಎಂಟನೇ ಅವತಾರ ಕೃಷ್ಣಾವತಾರ. ಯಹ, ಯಾವ ಕೃಷ್ಣನು ಗುರುವರ್ಥೇ, ಹಿರಿಯನಾಗಿರುವಂತಹ ಉಗ್ರಸೇನಿಗೋಸ್ಕರವಾಗಿ, ತ್ಯಕ್ತ ರಾಜ್ಯ, ಕಂಸನನ್ನ ಕೊಂದು ಸಂಹಾರ ಮಾಡಿದ್ದು ಭಗವಂತ, ತಾನೇ ರಾಜ್ಯ ರಾಜ ಆಗಿ ಬಿಡಬಹುದಾಗಿತ್ತು, ತಾ ರಾಜ ಆಗ್ಲಿಲ್ಲ, ಅವನೇನಾದ, ತ್ಯಕ್ತ ರಾಜ್ಯ, ರಾಜ್ಯವನ್ನ ಬಿಟ್ಟುಕೊಟ್ಟು, ಪ್ರಿಯಾಹ, ಯಾ ಪ್ರಿಯಾಹ ಅತ್ಯಕ್ತ ರಾಜ್ಯ, ರಾಜಿ ಪಂಕ್ತಿ ಅಂದ್ರೆ ಸಾಲು ಅಂತ ಅರ್ಥ. ಅಂದ್ರೆ ನಾನಾ ವಿಧವಾದ ಅರ್ಥವನ್ನು ತಿಳಿಸ್ತಾರೆ ಸಂದರ್ಭದಿಂದನು. ಉಗ್ರಸೇನಿಗೋಸ್ಕರವಾಗಿ ರಾಜ್ಯವನ್ನ ಬಿಟ್ಟು ಅವನಿಗೆ ಅನುಗ್ರಹವನ್ನ ಮಾಡಿದ್ದಾನೋ ಅಂತಹ ಕೃಷ್ಣ ಪರಮಾತ್ಮ ನನಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿ ಅಂದ್ರೆ ಅಷ್ಟು ಆ ಭಗವಂತನ ಮಹಾಪ್ರಿಯವನ್ನು ತಿಳಿಸ್ತಾರೆ. ಇನ್ನು ಇಲ್ಲಿ ಕೃಷ್ಣಾವತಾರದ ವರ್ಣನೆಯನ್ನು ಮಾಡಿದ್ರು. ಇನ್ನು ಒಂಬತ್ತನೆಯದಾಗಿ ಬೌದ್ಧಾವತಾರ. ಯಹ ವೈರೂಪ್ಯಾತ್ ಸಹ, ವೈರೂಪ್ಯಾತ್ ಅಂದ್ರೆ ನಗ್ನವಾಗಿ ಭಗವಂತ ಏನ್ ಮಾಡಿದ್ದಾನೆ, ವೈರೂಪ್ಯೇನ ಆತತಿ ವೈರೂಪ್ಯಾತ್ ಅಂದ್ರೆ ನಗ್ನವಾಗಿ ಭಗವಂತ ಏನ್ ಮಾಡ್ದ, ಸಂಚಾರ ಮಾಡ್ದ, ಮೋಹಕ ಮಾಡ್ದ, ದುಷ್ಟರಿಗೆಲ್ಲರಿಗೂ ಮೋಹಕವಾಗಿರುವಂತಹ ರೂಪ, ಬುದ್ಧ ರೂಪ ಅಂತಹ ಭಗವಂತ ನನ್ನನ್ನ ರಕ್ಷಣೆ ಮಾಡಲಿ ಅಂತ ವರ್ಣನೆ ಮಾಡಿದರು. ಇನ್ನು ಹತ್ತನೇದಾಗಿ ಕಲ್ಯಾವತಾರ, ಅದನ್ನು ಹೇಳ್ತಾರೆ. ಯಹ ಪಾಣಿಸ್ಪರ್ಶಾಕ್ಷಾ ಕ್ಷಮಾಭ್ಯಾಂ ಹರೀಂದ್ರಾನುಜಾಭ್ಯಾಂ ಪದ್ಮ ಪದ್ಮ್ಯಾಂ ವ್ಯಚರತ್ ಸಹ ಅವಧತ. ಅವಧತ ಅಂದ್ರೆ ಎರಡು ರೀತಿ ಹೇಳ್ಬೋದು, ಅಂದ್ರೆ ಕುದುರೆಯ ಮೇಲೆ ಕುಳಿತಿ ಬಂದಿರುವಂತಹ ರೂಪ ಭಗವಂತ ಏನ್ ಮಾಡದ, ವೇಗವಾಗಿ ಸಂಚಾರ ಮಾಡುವಂತಹ ಕುದುರೆ ಮೇಲೆ ಕೂತು ಬಂದಿದ್ದಾನೆ. ಭೂಸ್ಪರ್ಶವಾಗದಂತೆ, ಎರಡೂ ಮುಂಗಾಲು ಆ ಕುದುರೆಯದು, ಭೂಸ್ಪರ್ಶವಾಗದಂತೆ ಆ ರೀತಿಯಾಗಿ ವೇಗವಾಗಿ ಬಂದಿದ್ದಾನೆ ಭಗವಂತ ಎಲ್ಲರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ. ಅಂತಹ ಭಗವಂತ ನನ್ನನ್ನ ರಕ್ಷಣೆ ಮಾಡಲಿ ಅಂದ್ರೆ ಹತ್ತು ಅವತಾರಗಳನ್ನೂ ಸಹಿತ ಇಲ್ಲಿ ಒಂದೇ ರೂಪದಲ್ಲಿ ಹೇಳಿ ದಾಸರಾಯರು ಹೇಳಿದ್ದನ್ನು ನಾವು ಸ್ಮರಣೆ ಮಾಡಬೇಕು. ಕೊಳೆವ ನೀರೊಳು ಗೆಲುವ ಮೋರೆಯ ನೆಲವ ಓಡುವ ಸುಳಿವ ಕಂಪತಿ ಎಳೆಯ ನಳೆಯುವ ಬಳಿರೆ ಭಾರ್ಗವ ಖಳನ ಛೇದಿಸಿಕೊಳ್ಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಯು ಹಲದಳ ಕಾರಣೇ ತಿಳಿಯದೋರಿ ನಾಟ ತಿರುಪತಿಯ ವೆಂಕಟ. ಭಗವಂತ ಹತ್ತು ರೂಪಗಳನ್ನ ಸ್ವೀಕಾರ ಮಾಡಿ ವಿಶೇಷವಾಗಿ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡಿದಂತವನು. ಅಂತಹ ಭಗವಂತನ ಮಹಾಮಹಿಮೆಯನ್ನ ಹತ್ತು ರೂಪಗಳನ್ನ ಒಂದೇ ಶ್ಲೋಕದಲ್ಲಿ ಭಾಗವತದಲ್ಲಿ ಬರುವಂತಹ ನವಸ್ಕಂದ ಗುರುವರ್ಥೇ ತ್ಯಕ್ತ ರಾಜ್ಯೋ ಅನ್ನುವಂತಹ ಶ್ಲೋಕದಲ್ಲಿ ಹತ್ತು ಅವತಾರಗಳನ್ನ ತೆಗೆದುಕೊಂಡಿದ್ದಾರೆ ಸತ್ಯಧರ್ಮತೀರ್ಥರು. ಅಂತಹ ಅತ್ಯದ್ಭುತವಾದ ಪರಸ್ಪರ್ಶಿಯಾಗಿರುವಂತಹ ಪಾಂಡಿತ್ಯ ನಮ್ಮ ಸತ್ಯಧರ್ಮತೀರ್ಥರದು. ಅವರ ಒಂದು ವ್ಯಾಖ್ಯಾನ ಶೈಲಿ ಆಗಿರಬಹುದು, ಅವರ ವಿದ್ವತ್ ಪ್ರತಿಭೆ ಆಗಿರಬಹುದು, ಅಪೂರ್ವವಾಗಿರುವಂಥದ್ದು. ಯಾವುದನ್ನ ಹೇಳಲಿ ಯಾವುದನ್ನ ಬಿಡ್ಲಿ ಅನ್ನೋ ಹಾಗಿದೆ ಅವರ ಮಹಾಮಹಿಮೆ. ಇವತ್ತು ಅವರ ಭಾಗವತದ ವ್ಯಾಖ್ಯಾನದ ಒಂದು ಮಹಿಮೆಯನ್ನು ಪ್ರಯತ್ನವನ್ನು ಮಾಡಿದ್ದೀವಿ. ನಾಳೆ ಅವರ ವಿಶೇಷವಾದ ವಾಕ್ಚಾತುರ್ಯ, ಅವ್ರು ಹೇಗೆ ವಿದ್ವತ್ ಪ್ರತಿಭೆಯನ್ನು ತೋರಿಸಿದ್ದಾರೆ ಬೇರೆ ಬೇರೆ ಗ್ರಂಥಗಳಲ್ಲಿ, ಅದನ್ನ ನಾಳಿನ ದಿವಸದಲ್ಲಿ ಪ್ರಯತ್ನವನ್ನು ಮಾಡೋಣ.